ಬಜೆಟ್ ಸಾಮಾನ್ಯನ ಪರವಾಗಿದ್ದು ಹಿರಿಯ ನಾಗರಿಕರಿಗೆ ಕೆಲವೊಂದು ವಿನಾಯಿತಿ 2021-22 ಸಾಲಿಗಾಗಿ ಮಂಡಿಸುತ್ತಿರುವ ಈ ಬಜೆಟ್ ದೇಶದ ಸಾಮಾನ್ಯ ಜನರ ಪರವಾಗಿದ್ದು ಮುಖ್ಯವಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಮೇಲೆ ಅವಲಂಬಿಸಿವೆ ಎಂದು ಹೇಳುತ್ತಾ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ರವರು ಸುಮಾರು 6 ಅಂಶಗಳನ್ನು ಕೇಂದ್ರವಾಗಿಟ್ಟುಕೊಂಡು ಈ ಬಜೆಟ್ ರಚಿಸಲಾಗಿದೆ ಎಂದು ತಿಳಿಸುತ್ತಾರೆ ಅವು ಒಂದನೆಯದಾಗಿ ಭೌತಿಕ ಹಣಕಾಸು ಆರೋಗ್ಯ ಅಭಿವೃದ್ಧಿ ಸಾಮಾಜಿಕ ಅಭಿವೃದ್ಧಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಂಶೋಧನೆ ಮತ್ತು ಆವಿಷ್ಕಾರ ಮೌಲ್ಯಯುತವಾದ ಅಭಿವೃದ್ಧಿ ಈ ಆಧಾರ ಸ್ತಂಭಗಳ ಮೇಲೆ ಈ ಬಜೆಟ್ ಅನ್ನು ರಚಿಸಿದ್ದು ಜನಪರವಾದ ಬಜೆಟ್ ನೀಡಲಾಗಿದೆ ಎಂದಿದ್ದಾರೆ ಇನ್ನು ಮುಂದೆ ಹಿರಿಯ ನಾಗರಿಕರ ಆದಾಯ ತೆರಿಗೆ ಸಲಿಕೆಯನ್ನು ವಿನಾಯಿತಿ ಘೋಷಿಸಿದ್ದಾರೆ ದಿ ಬೆಳಗಾವಿ ಎಕ್ಸ್ಪ್ರೆಸ್ ನ್ಯೂಸ್ ಕಾಕ್ತಿ